ಆನೆಯ ಜರಿದು ಕೋಣವನೇರಿದರೆ ಯಾರೇನು ಮಾಡುವರು? ಪಾಯಸವ ಬಿಟ್ಟು ಮದ್ಯವ ಕುಡಿದರೆ ಯಾರೇನು ಮಾಡುವರು? ಕಸ್ತೂರಿಯ ಬಿಟ್ಟು ಕೆಸರ ಪೂಸಿದರೆ ಯಾರೇನು ಮಾಡುವರು? ಅರಿದರಿದು ಗುಹೇಶ್ವರನ ಶರಣರ ಜೊತೆಯಲ್ಲಿ ವಾದಿಸಿದರೆ ಯಾರೇನು ಮಾಡುವರು? ಬಸವಾದಿ ಶರಣರನ್ನು ಸ್ಮರಿಸಿ, ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿಯ ಆಶ್ರಯದಲ್ಲಿ ನಡೀತಿರ್ತಕ್ಕಂತಹ ಇವತ್ತಿನ ಈ ಚರ್ಚಾ ಸ್ಪರ್ಧೆಯಲ್ಲಿ ಉಪಸ್ಥಿತರಿದ್ದು ಇವೆಲ್ಲದಕ್ಕೂ ಸಹ ಕಾರಣೀಭೂತರಾದಂಥ ಆತ್ಮೀಯರಾದಂತಹ ಸತೀಶ್ ಜಾರಕಿಹೊಳಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ವೇದಿಕೆ ಮೇಲಿರುವ ಅಧಿಕಾರಿಗಳಲ್ಲಿ ಮುಂದೆ ಕುಳಿತಿರ್ತಕ್ಕಂತಹ ಚಿಂತನಾಶೀಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಸಾಹೇಬರು ಒಂದು ಹೊಸ ಹೆಜ್ಜೆಯನ್ನು ಇಟ್ಟು ಚಿಂತನೆಯ ವೇದಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬಹಳ ಜನ ಹುಡುಗರು ಮಾತನಾಡಿದಿರಿ, ಅನೇಕ ವಿಷಯಗಳನ್ನು ಇಲ್ಲಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ಒಂದು ಜಾತಿ ಪದ್ಧತಿ, ಎರಡನೆಯದು ಮೂಢನಂಬಿಕೆ, ಮೂರನೆಯದು ಮೀಸಲಾತಿ, ಬಸವಣ್ಣನವರ ಜೀವನ ಸಂದೇಶಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಮಹಾತ್ಮ ಜ್ಯೋತಿಬಾ ಪೋಲೆ ಮತ್ತು ಸಾವಿತ್ರಿ ಬಾಯಿ ಪೋಲೆ ಅವರು, ಪೆರಿಯಾರ್ ರಾಮಸ್ವಾಮಿ ನಾಯಕರವರ ಬಗ್ಗೆ, ಛತ್ರಪತಿ ಶಾಹು ಮಹಾರಾಜರ ಬಗ್ಗೆ, ಇಷ್ಟು ಜನರ ಬಗ್ಗೆ ಚಿಂತನೆ ಇಟ್ಟಿದ್ದಾರೆ. ಇವೆಲ್ಲವನ್ನ ಕೂಡಿಕೊಂಡಿರ್ತಕ್ಕಂಥ ಒಂದು ಸ್ಲೋಗನ್ ಇಟ್ಟಿದ್ದಾರೆ ವೇದಿಕೆ ಮೇಲೆ, ನಮ್ಮ ಹಕ್ಕು ನಮ್ಮ ಬದುಕು. ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡಿರ್ತಕ್ಕಂಥ ಒಂದು ಮುಪ್ಪರಿಗೆಯ ಸ್ಲೋಗನ್ ಯಾವುದಂದ್ರೆ ನಮ್ಮ ಹಕ್ಕು ನಮ್ಮ ಬದುಕು. ಈ ಮೆಸೇಜನ್ನು ನಮ್ಮ ರವಿನಾಯಕರವರು ನನಗೆ ಕಳಿಸಿದ್ರು, ಇವತ್ತಿನ ಸಬ್ಜೆಕ್ಟು ಮತ್ತು ವೇದಿಕೆ ಅಂತ ನನಗೆ ಮೆಸೇಜ್ ಬಂತು, ನಮ್ಮ ಹಕ್ಕು ನಮ್ಮ ಬದುಕು. ಈ ನಮ್ಮ ಹಕ್ಕು ಮತ್ತು ನಮ್ಮ ಬದುಕು ಅಂದರೆ ಏನು? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್. ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತೇನೆ, ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ, ನನ್ನನ್ನು ಒಬ್ಬ ಸ್ವಾಮೀಜಿಯಾಗಿ ಧಾರ್ಮಿಕ ಮುಖಂಡನನ್ನಾಗಿ ನನ್ನ ಮಾತುಗಳನ್ನು ತೆಗೆದುಕೊಳ್ಳಬೇಡ್ರಿ. ನನ್ನ ಡ್ರೆಸ್ ನೋಡಿ ಇವನೊಬ್ಬ ಸ್ವಾಮೀಜಿ ಅಂತನೂ ತಿಳ್ಕೊಳ್ಬೇಡ್ರಿ. ಮುಕ್ತ ಮನಸ್ಸಿನಿಂದ ವಿಚಾರದ ಚಿಂತನೆಯ ಲಹರಿಯ ಕಡೆಗೆ ನಿಮ್ಮ ಗಮನವನ್ನು ಕೊಡಬೇಕು. ಇದು ಬಹಳ ಮುಖ್ಯವಾಗಿ, ಯಾವ ಮನುಷ್ಯನಿಗೆ ಪ್ರಶ್ನೆ ಉದ್ಭವಿಸೋದಿಲ್ಲ ಅವನು ಮನುಷ್ಯನೇ ಅಲ್ಲ, ಯಾವ ಮನುಷ್ಯನಿಗೆ ಪ್ರಶ್ನೆ ಕೇಳುವ ಹಕ್ಕಿಲ್ಲ ಅವನು ಮನುಷ್ಯನಾಗಿ ಇದ್ದು ಸತ್ತಂತೆ. ಹಾಗಾಗಿ ನೀವಿಲ್ಲಿ ಕುಳಿತುಕೊಂಡವರೆಲ್ಲರೂ ಸಹ ಮುಕ್ತವಾಗಿ ಕುಳಿತುಕೊಂಡು ಚಿಂತನೆ ಮಾಡಬೇಕು, ನಾವು ಹೇಳುವ ಮಾತುಗಳನ್ನು ಮುಕ್ತವಾಗಿ ತೆಗೆದುಕೊಳ್ಳಬೇಕು. ಯಾಕೆಂದರೆ ಬುದ್ಧನ ಒಂದು ಸಾಲಿದೆ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ. ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೆ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು, ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು. ಬಹಳ ಮುಖ್ಯವಾದಂಥ ಒಂದು ಸಾಲು ಇದು, ನೀವು ಗಮನಿಸಬೇಕಾದ ಸಾಲು. ನೀವಿಲ್ಲಿ ಕುಳಿತು ಕೇಳುವವರು ಭಯದಿಂದ ಮುಕ್ತರಾಗಬೇಕು, ವಿಚಾರದ ಕಡೆಗೆ ಬರಬೇಕು. ನಮ್ಮ ಹಕ್ಕು ನಮ್ಮ ಬದುಕು ಅಂದ್ರೆ ಏನು ಅನ್ನೋದನ್ನ ಒಂದೇ ಸಾಲಿನಲ್ಲಿ ಹೇಳ್ತೇನೆ. ನಿಮ್ಮ ಕಣ್ಣಿನಿಂದ ನನ್ನನ್ನು ನೋಡ್ತಾ ಇದ್ದೀರೋ ಅಥವಾ ನಿಮ್ಮ ಕಣ್ಣನ್ನು ನನ್ನ ಕಣ್ಣೊಳಗೆ ಹಾಕಿ ನೋಡ್ತಾ ಇದ್ದೀರೋ? ನಿಮ್ಮ ಕಣ್ಣಿನಿಂದ ನನ್ನನ್ನು ನೋಡುತ್ತಿದ್ದೀರೋ ಅಥವಾ ನಿಮ್ಮ ಕಣ್ಣನ್ನು ನನ್ನೊಳಗೆ ಹಾಕಿ ನೀವು ನೋಡ್ತಾ ಇದ್ದೀರೋ? ಇದು ನಿಮಗೆ ಎಚ್ಚರ ಇದ್ರೆ ನಾನು ಮಾತನಾಡ್ತೀನಿ. ನಾನು ಮಾತನಾಡುವ ಶಬ್ದ ನಿಮ್ಮ ಕಿವಿಯಿಂದ ಕೇಳ್ತಾ ಇದ್ದೀರೋ ಅಥವಾ ಪಕ್ಕದಲ್ಲಿ ಕುಳಿತಿರುವಂತ ಶ್ರೀಮಂತರ ಕಿವಿಯಿಂದ ಕೇಳುತ್ತಿದ್ದೀರೋ? ನಿಮ್ಮ ಕಿವಿಯಿಂದ ಕೇಳುತ್ತೀರಾ? ನೀವು ಮಾತನಾಡುವ ಮಾತು ನಿಮ್ಮ ನಾಲಿಗೆಯಿಂದ ಮಾತನಾಡುತ್ತಿದ್ದೀರೋ ಇನ್ನೊಬ್ಬರ ನಾಲಿಗೆಯಿಂದ ಮಾತನಾಡುತ್ತಿದ್ದೀರೋ? ಯಾರ ನಾಲಿಗೆಯಿಂದ ಮಾತನಾಡ್ತಿದ್ರಿ? ನಿಮಗೆ ಹೊಟ್ಟೆ ಹಸಿದಾಗ ನೀವೇ ಅನ್ನವನ್ನ ಕೇಳುತ್ತೀರೋ ಇನ್ನೊಬ್ಬರ ಮುಖಾಂತರ ಕೇಳಿಸುತ್ತೀರೋ? ಇನ್ನೊಬ್ಬರ ಮುಖಾಂತರ ಕೇಳಿಸ್ತೀರೋ?
ಆದರೆ ಲವ್ ಲೆಟರ್ ಇನ್ನೊಬ್ಬರ ಕಡೆ ಕಳಿಸ್ತೀರಿ ಬಿಡ್ರಿ. ಈಗ ನಾನು ಹೇಳುತ್ತಲ್ಲ ನಿಮಗೆ ಗ್ರಾಫಿಕ್, ನಾನೊಂದು ಇದು ಕೊಡ್ತೇನೆ ಗ್ರಾಫಿಕ್. ನಮ್ಮ ಹಕ್ಕು ನಮ್ಮ ಬದುಕು, ನಮ್ಮ ಹಕ್ಕು ಇದು ಸ್ಲೋಗನ್ ಆಗಬೇಕು ನಿಮಗೆ. ನಮ್ಮ ಹಕ್ಕು ನಮ್ಮ ಹಕ್ಕು ಇದು ಸ್ಲೋಗನ್ ಆಗಬೇಕು. ಯಾರ ಹಕ್ಕು? ಭೂಮಿ ಯಾರ ಸೊತ್ತು? ನೀರು ಯಾರ ಸೊತ್ತು? ಗಾಳಿ ಯಾರ ಸೊತ್ತು? ಆಕಾಶ ಯಾರ ಸೊತ್ತು? ಹಾಗಾದರೆ ಹೊಲೆರಿಗೆ ಒಂದು ಕೇರಿ, ಬ್ರಾಹ್ಮಣರಿಗೆ ಒಂದು ಕೇರಿ ಇರ್ತದ? ಭೂಮಿ ಯಾರ ಸೊತ್ತು? ಇಲ್ಲಷ್ಟೇ ಹೇಳ್ತೀರಿ ನೀವು. ಈಗ ನಿಮಗೆ ಉದ್ಭವಿಸಬೇಕು, ಚಿಂತನೆ ಉದ್ಭವಿಸಬೇಕು ನಿಮ್ಮೊಳಗಡೆ, ನಿಮ್ಮೊಳಗಡೆ ಅರಿವಿನ ಪ್ರಜ್ಞೆ ಜಾಗೃತರಾಗಬೇಕು. ಈ ಕಾರ್ಯಕ್ರಮ ಇಟ್ಟಿರ್ತಕ್ಕಂಥ ಉದ್ದೇಶನೇ ಅದು. ನಿಮ್ಮೊಳಗಡೆ ಅರಿವಿನ ಪ್ರಜ್ಞೆ ಜಾಗೃತ ಆಗಬೇಕು. ನಿಮ್ಮೊಳಗಡೆ ಅರಿವಿನ ಪ್ರಜ್ಞೆ ಜಾಗೃತ ಆಗಲಿಲ್ಲ ಅಂತಂದ್ರೆ ನಾವ್ಯಾರು ಮನುಷ್ಯರಲ್ಲ, ನಾವ್ಯಾರು ಮನುಷ್ಯರಲ್ಲ. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದೆ, ನಾನು ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ, ಭೂಮಿ ಯಾರ ಸೊತ್ತು ಅಂತ. ನಿಮ್ಮ ಸೊತ್ತು. ಈ ಭೂಮಿಯನ್ನು ಕೊಟ್ಟಿರ್ತಕ್ಕಂಥವರು ದೇವರು ಕೊಟ್ಟಿದ್ದಾರೋ ನಿಸರ್ಗ ಕೊಟ್ಟಿದ್ದಾರೋ ನಂತರ ಪ್ರಶ್ನೆ, ಅದನ್ನ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಇಡೋಣ. ಇನ್ನು ಮೇಲೆ ನಾನು ಸಾಹೇಬರಿಗೆ ವಿನಂತಿಸ್ಕೊಳ್ತೇನೆ, ಧರ್ಮ ಅಂದರೇನು ಸಬ್ಜೆಕ್ಟ್ ಪ್ರಾರಂಭ ಆಗಬೇಕು, ದೇವರು ಅಂದರೇನು ಸಬ್ಜೆಕ್ಟ್ ಪ್ರಾರಂಭ ಆಗಬೇಕು, ಅಥವಾ ಮನುಷ್ಯರು ಮಾಡಿರ್ತಕ್ಕಂಥ ಗುಡಿಗುಂಡಾರದಲ್ಲಿರುವ ದೇವರೇ ದೇವರು, ಅಥವಾ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿರುವ ಒಂದು ಶಕ್ತಿ ಇದೆಯೋ ಇಲ್ಲೋ ಅನ್ನೋದು ಚಿಂತನೆ ಆಗಬೇಕು. ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಇವೆಲ್ಲವೂ ಚೆಲ್ಲಿದ್ದಾರೆ, ಬುದ್ಧ ಚೆಲ್ಲಿದ್ದಾನೆ, ಬಸವಣ್ಣ ಚೆಲ್ಲಿದ್ದಾನೆ, ಈರೋಡು ಪೆರಿಯಾರ್ ಸ್ವಾಮಿ ನಾಯಕರವರು ಚೆಲ್ಲಿದ್ದಾರೆ, ಜ್ಯೋತಿಬಾ ಬೋಲೆ ಚೆಲ್ಲಿದ್ದಾರೆ, ಎಲ್ಲರೂ ಚೆಲ್ಲಿದ್ದಾರೆ. ಆದರೆ ನಾವು ಅದರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮನ್ನ ಯಾರೋ ಆಳ್ತಾ ಇದ್ದಾರೆ, ಯಾರೋ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನ ನಿಯಂತ್ರಿಸ್ತಾ ಇದ್ದಾರೆ. ಅದನ್ನ ನಾವು ಸ್ವಲ್ಪ ಗಮನವಿಟ್ಟು ಕೇಳಬೇಕು. ಈ ವೇದಿಕೆ ಮೇಲೆ ನಾವು ಯಾರ ವಿರೋಧಿಗಳಲ್ಲ, ಇದು ಚೆನ್ನಾಗಿ ತಿಳ್ಕೊಳ್ಬೇಕು ನೀವು. ಈ ವೇದಿಕೆ ಮೇಲೆ ನಾವು ಯಾರ ವಿರೋಧಿಗಳಲ್ಲ, ನಾವು ಬ್ರಾಹ್ಮಣರ ವಿರೋಧಿಗಳು ಅಲ್ಲ. ನಾ ಹೇಳೋದು ನಿಮಗೆ ಅರ್ಥ ಆಗ್ತದಲ್ಲ, ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ. ಬ್ರಾಹ್ಮಣರ ವಿರೋಧಿಗಳಂತಂದ್ರೆ ಒಂದು ವ್ಯಕ್ತಿಯನ್ನು ವಿರೋಧಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಮಾನವೀಯ ಮೌಲ್ಯ ಇಲ್ಲ ಅಂತ ಅರ್ಥ. ಇದು ಬಹಳ ಚೆನ್ನಾಗಿ ಗಮನ ಇಟ್ಟುಕೊಳ್ಬೇಕು. ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ. ಒಬ್ಬ ಬ್ರಾಹ್ಮಣರನ್ನು ವಿರೋಧ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಜೀವ ಇದೆ. ಜೀವವಿರೋ ವ್ಯಕ್ತಿಯನ್ನು ವಿರೋಧ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಮನುಷ್ಯನಲ್ಲ. ಆದರೆ ಬ್ರಾಹ್ಮಣರು ತಿಳಿದುಕೊಂಡಿರುವ ಹೇರಲ್ಪಟ್ಟಿರುವ ವಿಚಾರ ಇದೆಯಲ್ಲ, ಬ್ರಾಹ್ಮಣತ್ವ ಏನಿದೆ, ಬ್ರಾಹ್ಮಣರ ವಿರೋಧಿಗಳಲ್ಲ ನಾವು, ಬ್ರಾಹ್ಮಣತ್ವದ ವಿರೋಧಿಗಳು. ನಾವು ದೇವತೆಗಳ ವಿರೋಧಿಗಳಲ್ಲ. ಇದೇ ದೇವರು ಅಂತೇಳಿ ಮೋಸ ಮಾಡುವ ವ್ಯಕ್ತಿಗಳ ವಿರೋಧಿಗಳು ನಾವು. ಚೆನ್ನಾಗಿ ತಿಳ್ಕೊಳ್ಬೇಕು ಸಬ್ಜೆಕ್ಟ್ ಅನ್ನ, ನೀವು ಚೆನ್ನಾಗಿ ಎಕ್ಸ್ಪೋಸ್ ಆಗಬೇಕು. ನೀವೆಲ್ಲ ಹುಡುಗರು 21ನೇ ಶತಮಾನಕ್ಕೆ ಬಂದಿದ್ದೀರಿ, ನೀವೆಲ್ಲರೂ ಬಹಳ ಚೆನ್ನಾಗಿ ಎಕ್ಸ್ಪೋಸ್ ಆಗಬೇಕು. ನೀವು ಬಹಳ ಜನ ಏನ್ ತಿಳ್ಕೊಳತ್ತಂದ್ರೆ ಇದು ಯಾವುದೋ ಒಂದು ಜನಾಂಗದ ವಿರೋಧಿಗಳ ಚಳುವಳಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ಯಾವುದೋ ಒಂದು ವ್ಯವಸ್ಥೆಯ ಚಳುವಳಿ ಪ್ರಾರಂಭ ಆಗಿಬಿಟ್ಟಿದೆ. ಈ ತರದ ಮನೋಭಾವನೆಯನ್ನು ಹುಟ್ಟು ಹಾಕುವಂತ ವ್ಯವಸ್ಥೆ ಇರ್ತದೆ. ನಾವೆಂದೆಂದು ಸಹ ಬುದ್ಧನಾಗಲಿ, ಬಸವನಾಗಲಿ, ಅಂಬೇಡ್ಕರ್ ಆಗಲಿ, ಈರೋಡು ಪೆರಿಯಾರ್ ಆಗಲಿ, ಇವರು ಯಾರು ಸಹ ವ್ಯಕ್ತಿ ವಿರೋಧಿಗಳಲ್ಲ. ಇದು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಇವರು ಯಾರು ವ್ಯಕ್ತಿ ವಿರೋಧಿಗಳಲ್ಲ. ವ್ಯಕ್ತಿಗಳನ್ನು ವಿರೋಧ ಮಾಡುವಂತ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಪಾಪಿಯನ್ನ ಕೊಲ್ಲುವುದಲ್ಲ, ಪಾಪಿಯಲ್ಲಿರ್ತಕ್ಕಂಥ ಪಾಪತನವನ್ನ ಕೊಲ್ಲು ಅಂತ ಹೇಳ್ತಾನೆ ಜೀಸಸ್. ಪಾಪಿಯನ್ನ ಕೊಲ್ಲುವುದಲ್ಲ, ಪಾಪಿಯಲ್ಲಿರ್ತಕ್ಕಂಥ ಪಾಪತನವನ್ನ ಕೊಲ್ಲಬೇಕು ಅಂತ ಹೇಳ್ತಾರೆ. ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ, ಬ್ರಾಹ್ಮಣರು ಮಾಡುತ್ತಿರುವ ಮೋಸದ ವಿರೋಧಿಗಳು ನಾವು. ನಾವು ಪಂಚಾಂಗದ ವಿರೋಧಿಗಳಲ್ಲ. ಪಂಚಾಂಗ ಅದು ಪಂಚಭೂತಾತ್ಮಕದಲ್ಲಿ ಸೈಂಟಿಫಿಕ್ ಆಗಿರ್ತದೆ. ಆದರೆ ಬೆಳಿಗ್ಗೆ ಎದ್ದು ಟಿವಿ ಒಳಗಡೆ 9 ಜನ ಕೂತ್ಕೊಂಡು 9 ತರದ ಭವಿಷ್ಯವನ್ನು ಹೇಳಿ ನಿಮ್ಮ ಬದುಕನ್ನೇ ಸುಧಾರಿಸ್ತೀನಿ ಅಂತ ಹೇಳ್ತಕ್ಕಂಥ ಮೋಸಗಾರಿಕೆಯ ತಂತ್ರಗಾರಿಕೆಯಿಂದ ಹೊಟ್ಟೆ ತುಂಬಿಸುವಂತಹ ಮಾನಸಿಕ ಭಯೋತ್ಪಾದಕರಾಗಿರ್ತಕ್ಕಂತಹ ಸಂಪ್ರದಾಯವಾದದ ತಳಹದಿಯ ಮೇಲೆ ಬದುಕ್ತಿರ್ತಕ್ಕಂತಹ ಮೂಢನಂಬಿಕೆನೆ ತಮ್ಮ ಬದುಕನ್ನು ಆಹಾರವಾಗಿ ಮಾಡಿಕೊಂಡಿರ್ತಕ್ಕಂಥ ಪಂಚಾಂಗ ಹೇಳುವಂತಹ ಆ ವ್ಯಕ್ತಿಗಳ ವಿರೋಧಿಗಳು ನಾವು. ಚೆನ್ನಾಗಿ ಗಮನ ಇಟ್ಕೊಳ್ಬೇಕು ನೀವೆಲ್ಲರೂ. ಭಾಷಣವನ್ನು ಕೇಳುವಾಗ ಬಹಳ ಚೆನ್ನಾಗಿ ಕೇಳಬೇಕ್ರಿ ಭಾಷಣ, ಬಹಳ ಚೆನ್ನಾಗಿ ಕೇಳಬೇಕು ಭಾಷಣವನ್ನ. ಬಸವಣ್ಣ ಬ್ರಾಹ್ಮಣನೇ,
ಬುದ್ಧ ಕ್ಷತ್ರಿಯನೇ, ವಾಲ್ಮೀಕಿ ಕ್ಷತ್ರಿಯರೇ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತದೆ. ಹೋರಾಟ ಮಾಡಿದವರು ಶಾಹು ಮಹಾರಾಜರು ಕ್ಷತ್ರಿಯರೇ. ಅಂಬೇಡ್ಕರ್ ಮೀಸಲಾತಿಯನ್ನು ಇಡಬೇಕಾದಾಗ ಯಾವುದೇ ರೀತಿಯಾದ ಮೇಲು ಕೀಳು ಮೀಸಲಾತಿ ಇಡಲಿಲ್ಲ ಅವರು. ಯಾರಿಗೆ ಅನ್ನ ಇಲ್ಲ ಅವರಿಗೆ ಅನ್ನ ಕೊಡುವಂತ ಮೀಸಲಾತಿಯನ್ನ ಇಟ್ಟರು. ಬಹಳ ಚೆನ್ನಾಗಿ ಗಮನ ಇಟ್ಟುಕೊಳ್ಬೇಕು ನಾವೆಲ್ಲರೂ. ನಿಮ್ಮಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪೋಸ್ ಆಗಬೇಕು ಚಿಂತನೆಗಳು ಹುಡುಗರಲ್ಲಿ. ಹಾಗಾಗಿ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾರ ವ್ಯಕ್ತಿಗಳ ವಿರೋಧಿಗಳಲ್ಲ, ಬಸವಣ್ಣ ಬ್ರಾಹ್ಮಣರ ವಿರೋಧಿಗಳಲ್ಲ. ಪಕ್ಕದಲ್ಲಿ ಮಧುರಸ ಇದ್ದ ಬ್ರಾಹ್ಮಣ, ಬಸವಣ್ಣ ಯಾರ ವಿರೋಧ ಇದ್ದ? ನಮ್ಮ ಹಕ್ಕು ನಮ್ಮ ಬದುಕು, ಕೊಡಬೇಕಪ್ಪ ಹಕ್ಕು ಕೊಡು, ದೇವ್ರು ನಿಮ್ಮ ಅಪ್ಪನ ಸೊತ್ತೇನೋ ಅಂತ ಕೇಳದ ಬಸವಣ್ಣ. ದೇವ್ರು ನೀ ಸೃಷ್ಟಿ ಮಾಡಿರೋದೇನೋ, ನಿನ್ನ ಕೈಯಾಗೈತೇನೋ? ಬ್ರಹ್ಮಜ್ಞಾನ ಇದ್ದವನು ಬ್ರಾಹ್ಮಣ ಅಂದ ಬಸವಣ್ಣ. ಜನಿವಾರ ಹಾಕಿದವನು ಬ್ರಾಹ್ಮಣ ಅಂತ ಹೇಳಲಿಲ್ಲ. ಅರ್ಥ ಆಗ್ತದ ನಾನು ಹೇಳೋದು? ಯಾರು ಅನ್ನ ಅರಿವೆ ಅರಿವು ಆಶ್ರಯ ಔಷಧಿ ಇದರಿಂದ ವಂಚಿತರಾಗಿದ್ದಾರೆ ಕೆಲವರ್ಗದರು, ಅವರನ್ನು ದಲಿತರು ಅಂತ ಹೇಳದ. ಜಾತಿಯಿಂದ ಹುಟ್ಟಿದವರನ್ನು ದಲಿತರು ಅಂತ ಹೇಳಲಿಲ್ಲ. ಅರ್ಥ ಆಗ್ತದ ನನ್ನ ಮಾತು ನಿಮಗೆ? ಜಾತಿ ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆ ಅದು. ಈ ಜಗತ್ತಿನಲ್ಲಿ ಯಾರು ಅಪ್ಲಿಕೇಶನ್ ಹಾಕಿರೋದಿಲ್ಲ ಈ ಜಾತಿಯಲ್ಲಿ ಹುಟ್ಟಬೇಕು ಅಂತ, ಅಲ್ವಾ? ಜಾತಿ ಅನ್ನತಕ್ಕಂಥದ್ದೇ ಇಲ್ಲ. ಮೊದಲನೇದೇ ಇಟ್ಟಿದ್ದಾರೆ ಅವರು, ಜಾತಿ ಪದ್ಧತಿ. ಒಂದೊಂದರೆ ಸಬ್ಜೆಕ್ಟ್ ಮೇಲೆ ಬೆಳಕು ಚೆಲ್ಲಿಬಿಡ್ತಾನೆ ಇವತ್ತು ನಾನು. ಜಾತಿ ಪದ್ಧತಿ ಯಾರು ಮಾಡ್ಯಾರ? ಜಾತಿ ನೀವು ಮಾಡಿಲ್ಲ, ನೀವು ಮಾಡಿಲ್ಲ, ಹೇರಲ್ ಪಟ್ಟಿದ್ದಾರೆ. ಅದನ್ನ ಮಾಡೋದು ಬೇರೆ, ಹೇರಲ್ ಪಡೋದು ಬೇರೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ, ಹೇರಲ್ಪಟ್ಟಿರುವಂತ ಮೂಢನಂಬಿಕೆ ಬೇರೆ. ನಂಬಿಕೆ ನಮಗೆ ಎಲ್ಲರಿಗೂ ಇರಬೇಕು. ಒಂದು ಸೃಷ್ಟಿ ಒಳಗಡೆ ಒಂದು ಶಕ್ತಿ ಇದೆ ಅನ್ನತಕ್ಕಂಥ ನಂಬಿಕೆ ಅದು. ಅದು ವಾಸ್ತವವಾದ, ಅದು ಅದು ವಾಸ್ತವವಾದ, ಅದು ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಇದೆ. ಆ ಶಕ್ತಿಯನ್ನು ನಾವು ನಂಬುತ್ತೇವೆ. ಅದನ್ನು ಯಾವುದೋ ರೂಪದಲ್ಲಿ ನಂಬುತ್ತೇವಪ್ಪ. ಪ್ರೀತಿಯ ಮುಖಾಂತರ ನಂಬುತ್ತೇವೆ, ಸೇವೆಯ ಮುಖಾಂತರ ನಂಬುತ್ತೇವೆ, ಕರುಣೆಯ ಮುಖಾಂತರ ನಂಬುತ್ತೇವೆ, ಇನ್ನೊಬ್ಬರನ್ನ ಪ್ರೀತಿಯಿಂದ ನಾಲ್ಕು ಮಾತನಾಡುವುದರ ಮುಖಾಂತರ ನಂಬುತ್ತೇವೆ. ಅದನ್ನು ಕಲ್ಲಲ್ಲೇ ನಂಬು ಅಂತ ಹೇಳತಕ್ಕಂಥ ಹೇರಲ್ಪಡುವಂಥ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಧಿಕ್ಕಾರ. ಅರ್ಥ ಆಗ್ತದ ನನ್ನ ಮಾತು? ಹಾಗಾಗಿ ಇಲ್ಲಿ ಜಾತಿ ಪದ್ಧತಿ ಶುರು ಆಯಿತು. ಏನು ಜಾತಿ ಪದ್ಧತಿ? ಏನು ಜಾತಿ ಪದ್ಧತಿ? ಬ್ರಾಹ್ಮಣರಿಗೊಂದು ಕೇರಿ, ಹೊಲೆಯರಿಗೊಂದು ಕೇರಿ, ಅವ್ರಿಗೊಂದು ಕೇರಿ, ಇವ್ರಿಗೊಂದು ಕೇರಿ. ಇದು ದೇವ ನಿರ್ಮಿತವೋ ಮನುಷ್ಯ ನಿರ್ಮಿತವೋ? ಯಾರು ಮಾಡಿರೋದು? ಮನುಷ್ಯರು ಮಾಡಿರ್ತ. ಯಾವ ಮನುಷ್ಯರು ಮಾಡಿರ್ತಕ್ಕಂಥ ಅವರು? ಬುದ್ಧಿವಂತ ಮನುಷ್ಯರು. ಅಂದ್ರೆ ಈಗ ನಮ್ಮಂತ ಸ್ವಾಮಿಗಳ ಆಶೀರ್ವಚನ ಮಾಡ್ತಾರೆ, ಗೊತ್ತೇನೆ ನಿಮಗೆ? ನಾನು ಮೊದಲೇ ಹೇಳಿದ್ದೀನಿ, ನನ್ನ ಸ್ವಾಮೀಜಿಯಾಗಿ ಸ್ವೀಕರಿಸ್ಕೊಂಡು ಭಾಷಣ ಕೇಳಬೇಡ್ರಿ ಅಂತ. ಕೆಲವು ಸ್ವಾಮೀಜಿಯವರು ಭಾಷಣ ಮಾಡ್ತಾರೆ. ಹೇಗೆ? ತಿಳಿದವರು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಏನು? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಏನ್ ಆಶೀರ್ವಚನ ಮಾಡ್ಬಿಡೋದು? ಏನ್ ಆಶೀರ್ವಚನ? ದೊಡ್ಡ ದೊಡ್ಡ ಶಬ್ದಗಳು ಬಳಸಿಬಿಡೋದು. ಏನು? ದೊಡ್ಡ ದೊಡ್ಡ ಸಂಸ್ಕೃತ ಶ್ಲೋಕಗಳನ್ನು ಬಳಸಿ ಮಾತಾಡಿಸಿಬಿಟ್ಟು ಎದ್ದೋಟೋಗ್ಬಿಟ್ರೆ, ಏ ಬಾಳ ದೊಡ್ಡ ಸ್ವಾಮಿ ರೀ ಅವ, ಅವ ದೊಡ್ಡ ಸ್ವಾಮಿ ರೀ. ನಾವ್ ಹಿಂಗ ಮಾತಾಡೋದ್ವೆಲ್ಲೋ, ಇವ ದೊಡ್ಡ ಸ್ವಾಮಿ ರೀ. ಅರ್ಥ ಆಗ್ತದೆ ನಿಮ್ಮಲ್ಲಿ ಮೇಲು ಕೀಳು ಹೆಂಗದ ಅಂತ. ಇದೇ ಮೇಲು ಕೀಳು. ಇಲ್ಲಿ ಮೇಲು ಕೀಳು ಅಂದ್ರೆ ಇನ್ನೇನು ಅಲ್ಲ, ಇಲ್ಲಿ ನಿಮ್ಮ ವಿಚಾರದಲ್ಲಿ ಮೇಲು ಕೀಳು ಇದೆ. ಏನು, ಬಸವಣ್ಣನವರ ಕಾಲದಲ್ಲಿ ಇದಿತ್ತು, ಬುದ್ಧನ ಕಾಲದಲ್ಲಿ ಇತ್ತು, ಇವತ್ತು ಇಲ್ಲ ಅಂತಲ್ಲ, ಈ ಗಳಿಗೆಗೂ ಇದೆ. ಇಲ್ಲಿ ಬಸವಣ್ಣನವರು ನಮ್ಮ ಹಕ್ಕು ನಮ್ಮ ಬದುಕು ಅನ್ನೋದಕ್ಕಂತ ವಿಚಾರವನ್ನ ಇಟ್ಟಿದಾರಲ್ಲ ಸಾಹೇಬ್ರು. ಏನು ಮಾಡ್ಲಿಲ್ಲ ಬುದ್ಧ, ಬಹಳ ಕೆಲಸ ಮಾಡೋದಲ್ಲ. ಬಸವಣ್ಣ ಬಂದು ಏನು ಹೇಳದ ಅಂದ್ರೆ, ಬಸವಣ್ಣವ್ರು ಬಹಳ ಹೇಳಲಿಲ್ಲ. ಏನ್ ಹೇಳಿದ್ರು ಬಸವಣ್ಣನವರು? ನೀವು ಹೊರಗಡೆ ಇಟ್ಟಿರ್ತಕ್ಕಂಥ ದಲಿತರನ್ನು ಹೊಲೆಯರು ಅಂತಂತೀರಲ್ಲಪ್ಪ. ಯಾರು ಹೊಲೆಯರು? ಹೊಲೆಯರು ಹೊಲೆಯರೆಂಬಿರಿ. ಊರ ಹೊರಗಿರುವರು ಹೊಲೆಯರೇ, ಊರ ಹೊರಗಿರುವರು ಹೊಲೆಯರಲ್ಲ. ಯಾರು ಹೊಲೆಯರು? ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟವನೇ ಹೊಲೆಯ, ಪರಸತೆಯನ್ನು ಚಿತ್ತದಲ್ಲಿ ಬಯಸುವವನೇ ಹೊಲೆಯ, ಕೊಡುವ ಅನ್ನಕ್ಕೆ ಅಡ್ಡದಾರಿ ಬಂದು ನಿಲ್ಲುವವನೇ. ಊರ ಹೊರಗಿರುವರು ಹೊಲೆಯರಲ್ಲ ಅವರು, ಕೊಡುವ ಅನ್ನಕ್ಕೆ ಅಡ್ಡದಾರಿ ಬಂದು ನಿಂತವನೇ. ನೀನು ವಿಭೂತಿ ಹಾಕೊಂಡ್ಬಿಟ್ಟು ಪೂಜೆ ಮಾಡಿ ಊರು ಗಂಟೆ ಎಲ್ಲ ತಿರುಗಾಡಿ
ನಿಮಗೆ ಈಗ ನಿಮಗೆ ಅರ್ಥ ಆಗ್ತದೆ ನಾನು ಹೇಳ್ತೀನಿ ಹೆಂಗ ಅಂತ. ಗುಡಿಗೆ ಗುಂಡಿಯನ್ನು ತೋಡುವವರು ಯಾರು? ಗುಡಿಗೆ ಗುಂಡಿಯನ್ನು ತೋಡುವವರು ಯಾರು? ಯಾರು? ಶ್ರಮಿಕರು, ಕೆಳವರ್ಗದವರು. ಗುಡಿ ಕಟ್ಟುವವರು ಯಾರು? ಶ್ರಮಿಕರು. ಕಳಸ ಮಾಡೋರು ಯಾರು? ಪಂಚಾಳರು. ಮೂರ್ತಿ ಮಾಡೋರು ಯಾರು? ಮೂರ್ತಿ ಮಾಡೋರು. ಪಟ್ಟಿ ಕೊಡೋರು ಯಾರು? ನೀವು. ಪಟ್ಟಿ ಕೊಡೋರು ಯಾರು? ಎಲ್ಲ ಕೆಳವರ್ಗದವರು. ಅವ್ರ ಹೊರವ್ರು ಯಾರು? ನೀವು. ತರಳಿರು ತೋರಣ ಕಟ್ಟವ್ರು ಯಾರು? ನೀವು. ಅವ್ರು ಬಂದಾಗ ಕಾಲಿಗೆ ನೀರು ಹಾಕೋರು ಯಾರು? ನಾವು. ಮೂರ್ತಿ ಮೆರವಣಿಗೆ ಮಾಡೋರು ಯಾರು? ನೀವು. ಅವ ಮನೆಯೊಳಗಿರ್ತಾನೆ, ಒಳಗೆ ಬಂದು ಸೇರ್ಕೊಂಡ ಮೇಲೆ ನೀವು ಹೊರಗ, ಅವ ಹೊರಗ. ತಿಳಿತದನ ಹೇಳೋದು? ನೀ ಹೊರಗ, ಅವ ಹೊರಗ. ಅವ ಏನಂತಾನ, ಅವನು ಯಾಕೆ ಒಳಗೆ ಹೋಗ್ಯಾನ ಅಂದ್ರೆ ನಿಮಗ, ಏ ಅವ ಯಾಕೆ ಒಳಗೆ ಹೋಗ್ಯಾನ, ಅವ ಎಂತಹ ಒಳಗೆ ಹೋಗ್ಯಾನ ಅಂದ್ರೆ ಮೋಸ ಮಾಡುವ ತಂತ್ರಗಾರಿಕೆಯ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ವಂಚನೆಯಿಂದ ಒಳಗೆ ಹೋಗಾನವ. ಒಳಗೋಗಿರೋದು ಅದಕ್ಕವ, ಇನ್ನೇನು ಅಲ್ಲ ಅವ. ನನ್ನ ಭಾಷಣ ಎಲ್ಲರಿಗೂ ಇಡಿಸೋದಿಲ್ರಿ, ಕರ್ನಾಟಕದಲ್ಲಿ ಸಾಹೇಬರಿಗೊಬ್ಬರಿಗೆ ಇಡಿಸ್ತದ. ಮತ್ತು ನನ್ನನ್ನು ಯಾರು ಸ್ವಾಮಿಗಳು ಅಂತಲೂ ಕರೆಯೋದಿಲ್ಲರಿ, ಯಾಕಂದ್ರೆ ನಾನು ಗುಡಿ ಗುಂಡಾರ, ಈ ದೇವರು ದಿಂಡ್ರು, ಈ ಪಾದ ಪೂಜೆ, ಈ ನಮಸ್ಕಾರ, ಸ್ವಾಮಿಗಳು ಕಾಲು ತೊಳ್ಕೊಂಡು ನೀರು ಕುಡೀರಿ, ಆ ಸ್ವಾಮಿಗೆ ಏನು ರೋಗ ಬಂದಿರ್ತದೋ ಆ ನೀರು ಎದು ಕುಡಿಬೇಕು ಅನ್ನೋ ನಾನು. ಅವನಿಗೇನು ಕಾಲು ತೊಳ್ಕೊಂಡು ನೀರು ಕುಡಿಯೋದು, ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯಾಕ್ಟೀರಿಯಾ ಅದ ಅಂತ. ತಿಳಿತಿಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ ಮಜಾ ಏನಿರ್ತದೆ ಅಂತ. ಹಾಗಾಗಿ ನಾನು ಯಾವುದಕ್ಕೂ ಹೋಗೋದಿಲ್ಲ. ಬಹಳ ಹೋದರೆ ಸಾಹೇಬರದ ಇಂಥ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಇಲ್ಲಾಂತಂದರೆ ನಾನು ನನ್ನ ಜೀವನದಲ್ಲಿ ಮೊದಲು ಹೋಗೋದು ಎಲ್ಲಾದರೂ ಒಂದಿಷ್ಟು ನೂರಾರು ಟಾಯ್ಲೆಟ್ ಕಟ್ಟಿದರೆ ಅದ್ರ ಉದ್ಘಾಟನೆಗೆ ಹೋಗ್ತೀನಿ. ಗುಡಿ ಉದ್ಘಾಟನೆಗಂತೂ ನನ್ನ ಜೀವನದಲ್ಲಿ ಎಂದೆಂದೂ ಹೋಗೋದಿಲ್ಲ, ನನ್ನ ಜೀವನದಲ್ಲಿ ಹೋಗೋದಿಲ್ಲ. ಗುಡಿಗೆ ತಗೊಂಡು ಏನು ಮಾಡೋದೇ. ಹಾಗಾಗಿ ಇಲ್ಲಿ ಬಸವಣ್ಣ ಜಾತಿ ಪದ್ಧತಿನ ತೆಗಿಲಿಕ್ಕೆ ಬಹಳ ಕಷ್ಟ. ಏನು ಪಟ್ರು ಅಂತಂದ್ರೆ, ಭೂಮಿ ಯಾರ್ದಪ್ಪ? ನಮ್ಮದು ಭೂಮಿ. ನಮ್ಮದು ಭೂಮಿ ಅಂದ ಕೂಡಲೇ ಪಾಪ ದಲಿತರು ಏನ್ ಮಾಡ್ತಿದ್ರು, ಕೆಳವರ್ಗದವರು, ಅವರಿಗೆ ಭೂಮಿ ಇರಲಿಲ್ಲ. ದಲಿತರು ಅಂತಂದ್ರೆ ಎಲ್ಲರೂ ಅನ್ನ, ಅರಿವೆ, ಅರಿವು, ಆಶ್ರಯ, ಔಷಧಿಯಿಂದ ವಂಚಿತರಾದವರೆಲ್ಲರೂ, ಎಲ್ಲರಿಗೂ ಹಕ್ಕದದು. ಅವ್ರಿಗೇನ್ ಬ್ರಾಹ್ಮಣರಿಗೇನೆ ಹಕ್ಕು ಕೊಟ್ಟಿಲ್ಲ ಅಂತಿಲ್ಲ ಈ ಸಮಾಜದಲ್ಲಿ, ಸಂವಿಧಾನದಲ್ಲಿ. ಅವ್ರಿಗೂ ಹಕ್ಕದ, ಅನ್ನ, ಅರಿವೆ, ಅರಿವು, ಆಶ್ರಯಕ್ಕೆ ಹಕ್ಕದ. ಆದರೆ ನಿಮ್ಮ ಧರ್ಮ ವಿರೋಧಿ ಮೋಸ ತಂತ್ರಗಾರಿಕೆಗೆ ನಮ್ಮ ವಿರೋಧ ಅದ, ಇದರ ವಿರೋಧ ನಮ್ಮ ಚಳುವಳಿ ಅದ, ಇದರ ವಿರೋಧ ನಮ್ಮ ಹೋರಾಟ ಇದೆ. ಹಾಗಾಗಿ ಇಲ್ಲಿ ಏನಾಯ್ತು, ಬಸವಣ್ಣನವ್ರು ಏನ್ ಮಾಡಿದ್ರು, ಬ್ರಾಹ್ಮಣರೇ ಅವರು ಹುಟ್ಟಿನಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಬ್ರಾಹ್ಮಣರವರು. ಬಸವಣ್ಣರು ಏನು ಮಾಡಲಿಲ್ಲ, ಹೀಗೆ ದಾರಿಯಲ್ಲಿ ಬರ್ತಿರುವಾಗ ಒಬ್ಬ ಕೆಳವರ್ಗದ ಜನ ಊರೊಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಿನಗೆ ಹೋಗ್ಲಿಕ್ಕೆ ಹಕ್ಕಿಲ್ಲ ಅಂದ. ಯಾರು? ಉತ್ತಮರು. ಉತ್ತಮರು ತಿಳಿದವರು ತಿಳಿಯಲಾರದವರಿಗೆ ತಿಳಿದಂತೆ ಉಪದೇಶ ಮಾಡುವ ಉತ್ತಮರು. ಯಾರವರು? ಉತ್ತಮರು. ಅದಷ್ಟೇ ಕೌನ್ಸಲ್ ಹಾಕೊಳ್ರಿ, ಜಾತಿ ಬೇಡ ಅದು. ಉತ್ತಮರು. ಆಯ್ತಾ? ಇವ್ರು ಯಾವಾಗ ಹೇಳಿದ್ರು ಆ ಹುಡುಗ ಅಂದ ದೇವಸ್ಥಾನ ಒಳಗೆ ಹೋಗ್ಬಾರ್ದು ಅಂತಂದ ಕೂಡಲೇ ಬಸವಣ್ಣ ವಿಚಾರ ಮಾಡಿದ್ರು. ಇಲ್ಲ, ನಿನಗೆ ಬದುಕಲಿಕ್ಕೆ ಹಕ್ಕಿದೆ ಅಂದ್ರು. ಹೇಗಿದೆ ಅಂತ ಕೇಳಿದ್ರು. ಅಪ್ಪ, ನೀನು ನೆಟ್ಟಿರುವಂತ ನೆಲ ಯಾವುದು? ನೀನು ನಿಂತಿರುವ ನೆಲ ಯಾವುದು? ಹೊಲಗೇರಿ ನೆಲ. ಅವನು ನಿಂತಿರುವ ನೆಲ ಉತ್ತಮರ ನೆಲ ಅಂತ ಹೇಳ್ತಿ. ಹಾಗಾದ್ರೆ ಇವೆರಡರ ನೆಲಕ್ಕೆ ದೇವರ ಗುಡಿ ಯಾವುದು? ಒಂದೇ ನೆಲ ಅಲ್ಲ, ನೀನು ನಿಂತಿರುವ ನೆಲವು ಒಂದೇ, ಅವನ ನಿಂತಿರುವ ನೆಲವು ಒಂದೇ, ಊರಿನಲ್ಲಿ ರಾಜ ನಿಂತಿರುವ ನೆಲವು ಒಂದೇ, ಮಾತನಾಡುವ ಸ್ವಾಮಿಯ ನೆಲ ನಿಂತಿರೋದು ಒಂದೇ, ಗುಡಿ ಕಟ್ಟಿರುವ ನೆಲವು ಒಂದೇ, ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ. ನೆಲ ಒಂದೇ ಇದೆಯಪ್ಪ, ಯಾವುದು ನೆಲ ಬೇರೆ ಮಾಡ್ತೀಯ ನೀನು ಈ ಜಗತ್ತಿನಲ್ಲಿ? ಭೂಮಿಯನ್ನು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಹಕ್ಕದು, ನಿನ್ನ ಹಕ್ಕು ತಮ್ಮ ಅದು ಭೂಮಿ. ನೀನು ಓಡಾಡೋ ಹಕ್ಕು ನಿನಗದು. ನೀನು ಹೋಗಬೇಕಾ ಬೀದಿ ಒಳಗಡೆ? ನೀನು ಹೋಗಬಾರದು ಅಂತಲ್ಲ ಅದು. ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾ ಚಮನಕ್ಕೆ. ಸಂಡಾಸ್ ಮಾಡ್ಕೊಳಕ ಆದ್ಮೇಲೆ ತೊಳೆಯಕ್ಕೆ ನೀರು ಎಲ್ಲರಿಗೂ? ಅರ್ಥ ಆಯ್ತಾ ನನಗೆ ಕೆಟ್ಟ ಭಾಷೆ? ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಚಮನ. ಬಾಯಿ ತೊಳೆಯಕ್ಕೂ ಅದೇ ನೀರು, ಸಂಡಾಸ್ ಹೋದ್ರೂ ಅದೇ ನೀರು, ಸತ್ರು ಜಳಕಕ್ಕದೇ ನೀರು. ಆ ಗಂಗೆಯೇಚೆ ಯಮುನೇಚೆ ಗೋದಾವರಿ, ಈ ನೀರು ಶುಭ್ರ ಅಲ್ಲ, ನಮ್ಮ ಮನೆಯಲ್ಲಿರೋ ಬೋರ್ ನೀರುನು ಶುಭ್ರನೇ, ಅದು ಹಕ್ಕದು. ಗಂಗೆ ನೀರು ಕುಡಿದ್ರೆ ಪುಣ್ಯ ಅನ್ನೋದು ಮೋಸ. ನಮ್ಮ ಬೋರ್ ನೀರು ಗಂಗೆ ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕು. ತಿಳಿತಿಲ್ಲ,
ನಮ್ಮ ಬೋರ್ ನೀರುನು ಎಲ್ಲಿಂದ ಬಂದದ? ಅದು ಭೂಮಿಯಿಂದ ಬಂದದ. ಗಂಗೆ ಎಲ್ಲಿದ್ದಾಳ? ಎಲ್ಲಿ ಹರಿತಾಳ? ಭೂಮಿಯಲ್ಲಿ ಇರುತ್ತಾಳ. ಇನ್ನು ಭೂಮಿ ಬಿಟ್ಟಿದ್ದಾಳ ಏನಕ್ಕೆ? ಗಂಗೆ ನೀರು ಬಹಳ ಶ್ರೇಷ್ಠ, ಗೋದಾವರಿ ನೀರು ಶ್ರೇಷ್ಠ, ಕಾವೇರಿ ನೀರು ಶ್ರೇಷ್ಠ. ಕಾಶಿಗೆ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಟ್ರೆ ಪುಣ್ಯ ಬರ್ತದ, ಕಾಶಿಲಿಗೆ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಟ್ರೆ ನಮಗೆ ಪುಣ್ಯ ಇರ್ತದ ಅಂತ ಅವ ಅಂದ. ಬಸವಣ್ಣ ಅಂದ, ಕಾಶಿಗೆ ಹೋಗಿ ಜಳಕ ಮಾಡ್ಕೊಂಡು ಬಂದ್ರೆ ನೀ ಪಾಪ ಮಾಡೋದಾದ್ರೆ, ಕಾಶಿಗೆ ಹೋಗಿ ಜಳಕ ಮಾಡ ಬಂದ್ರೆ ನಿನ್ನ ಪಾಪ ಪರಿಹಾರ ಆಗ್ತದಂದ್ರೆ, ಕಾಶಿಯಲ್ಲಿರೋ ಜನ ಪಾಪ ಮಾಡಿದವ್ರು ಏನು ಗೋಕಾಕ್ ಫಾಲ್ಸ್ಗೆ ಬರ್ಬೇಕು ಏನು ಜಳಕ ಮಾಡಕ? ಬರ್ಬೇಕೇನವ? ನಿಮಗೆ ಅರ್ಥ ಆಗ್ತದ ನನ್ನ ಭಾಷಣ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತದಲ್ಲ. ಅವಾಗ ಬಸವಣ್ಣ ಅಂದ, ಹೋಗಬೇಡ ನೀನು, ನಿನ್ನ ನೆಲನೇ ನಿನಗೆ ದೇವರು, ನೀನು ಬದುಕಬೇಕಪ್ಪ, ನಿನಗೆ ಬದುಕೋ ಹಕ್ಕದ, ನೀರು ಕುಡಿಯೋ ಹಕ್ಕು ನಿಂದು. ನೀರು ಯಾರದು? ಹೆಂಗೆ ಯಾರದು? ನಿಂದ? ನಿಂದೇನು ಗಂಗೆ? ಕಾವೇರಿ ನಿಂದ? ಗೋದಾವರಿ ನಿಂದ? ತರ್ಪಣ ಬಿಡಿಸ್ತಿ, ಗಂಗೆ ಆರತಿ ಮಾಡಿಸ್ತಿ, ಸತ್ತಾಗ ಗಂಗೆ ಒಳಗಡೆ ಮೂಳೆ ಇದನ್ನ ಏನು ಬೂದಿ ತಂದು ಇಟ್ಟುಬಿಟ್ರೆ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳ್ತಿ, ಗಂಗೆ ಮುಂದೆ ತಂದು ಇಷ್ಟು ಅನ್ನ ಹಾಕಿದ್ರೆ ಕಾಗೆ ತಿಂತು ಅಂದ್ರೆ ನಿಮ್ಮ ತಾತ ಬಂದೊಂದು ತಿಂದ ಅಂತ ಹೇಳ್ತಿ, ನಿಮ್ಮ ತಾತ ಬಂದು ತಿಂದ ಅಂತ ಹೇಳ್ತಿ, ಅದೇ ಗಾಗೆ ಕಾಗೆ ನಿಮ್ಮ ಮನೆ ಒಳಗೆ ಬಂದ್ರೆ ಅನಿಷ್ಟ ಅಂತಿ. ಇದ್ಯಾವುದೋ ಧರ್ಮ ನಿಂದು? ಅರ್ಥ ಆಗ್ತದ ಹೇಳೋದು? ಹೊರಗಡೆ ಪಿಂಡ ಇಟ್ಟರೆ ನಿನ್ನ ಕಾಗೆ ಬಂದು ತಿಂದ್ರೆ ಯಾರು ತಿಂದ್ರು ಅಂತೀರಿ? ನಮ್ಮ ತಾತ ಬಂದ ಅಂತೀರಿ. ಅದೇ ಕಾಗೆ ನಿಮ್ಮ ಮನೆಯೊಳಗೆ ಬಂದ್ರ ಅನಿಷ್ಟ ಅಂತೀರಿ. ಯಾಕೆ ನಿಮ್ಮ ತಾತ ಬಂದ ಅಂತ ಮನೆಯೊಳಗೆ ಇರಬಾರ್ದು? ಉತ್ತಮ ಪ್ರಶ್ನೆ ಹಂಗದ ನೋಡ್ರಿ ಇದು. ವಿಚಾರ ಹೇಗಿದೆ ಕೊಡ್ತಾರೆ ಅಂತ ಹೇಳ್ತೀನಿ ನಾನು ನಿಮಗೆಲ್ಲರಿಗೂ. ಚಿಂತನೆಗಳನ್ನು ಹೇಗೆ ಕೊಡ್ತಾರೆ ಶರಣರು ಅನ್ನತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ವಿಚಾರ ಮಾಡ್ತೇನೆ. ನನ್ನ ಮಾತು ಸಂಪ್ರದಾಯವಾದಿಗಳಿಗೆ, ಈ ಮೂಢನಂಬಿಕೆಯಲ್ಲಿ ತಳ್ಳನಗೊಂಡವರಿಗೆ, ಬೆಳಗ್ಗೆ ಗೆದ್ದು ಜ್ಯೋತಿಷ್ಯ ಕೇಳೋ ಕೈಗಳು ಕೊಡ್ತಾರಲ್ಲ ಹೋಗಿ ನನ್ನ ಭವಿಷ್ಯ ಹೆಂಗದ ಅಂತ, ಅವ್ರಿಗೆ ನನ್ನ ಭಾಷಣ ಅರ್ಥ ಆಗಲ್ಲ. ನಮಗೆ ಎಂತಹ ಬಲ ಬರಬೇಕು ಅಂದರೆ, ನಮಗೆ ಇಂದ್ರನ ಬಲ ಬೇಡ, ಚಂದ್ರನ ಬಲ ಬೇಡ, ತಾರಾ ಬಲ ಬೇಡ, ಗುರು ಬಲ ಬೇಡ, ದೇವ ಬಲ ಬೇಡ. ನಮ್ಮ ತೋಳು ಬಲ ಇದ್ರೆ ನಾವು ಬದುಕ್ತೇವೆ ಅನ್ನತಕ್ಕಂಥ ಹಕ್ಕು ನಮಗೆ ಬರಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕು ಬದುಕು. ಏ ದುಡಿತೀನೋ ಉಣತೀನಿ, ನಿನ್ನಂಗ ಆರತಿ ಮಾಡಿ ರೊಕ್ಕ ಹೊಡೆದಿಲ್ಲ ನಡೆಕ್. ಇದು ನಮ್ಮ ಹಕ್ಕು ಬದುಕು. ಇದು ಇದು ಬಸವಣ್ಣ ಕಲಿಸಿರೋದು, ಇದು ಬುದ್ಧ ಕಲಿಸಿರ್ತಕ್ಕಂಥದ್ದು, ಇದು ಸ್ವಾಭಿಮಾನ ಕಲಿಸಿರೋದು. ಆತ್ಮವನ್ನು ಎಂದು ತಲೆ ಬಾಗಿಸೋದು, ಬಾಗಿಸಬೇಡ ನೀನು ಆತ್ಮವನ್ನು ಎಂದು ತಲೆ ಬಾಗಿಸಬಾರದು. ನಾವು ಭಯ ಪಡಬೇಡ್ರಿ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಬದುಕುವ ಹಕ್ಕು ಕೊಟ್ಟಿದ್ದಾನೆ. ಸೃಷ್ಟಿಯೊಳಗಡೆ ಎಲ್ಲರಿಗೂ ಬದುಕಲಿಕ್ಕೆ ಹಕ್ಕದ. 84 ಲಕ್ಷ ಜೀವರಾಶಿಗಳಿಗೆ ಪ್ರತಿಯೊಂದಕ್ಕೂ ಬದುಕಲಿಕ್ಕೆ ಹಕ್ಕದ, ಪ್ರತಿಯೊಂದು ಪ್ರಾಣಿಗಳಿಗೆ ಬದುಕುವ ಹಕ್ಕದ. ಹಾಗೆ ಮನುಷ್ಯನಿಗೆ ಬದುಕುವ ಹಕ್ಕು ಕೊಟ್ಟವರು ಬುದ್ಧ ಬಸವ ಅಂಬೇಡ್ಕರ್. ಅಲ್ಲಿವರೆಗೆ ಇವರು ಇದ್ರು, ಹಕ್ಕು ಕೊಡ್ತಿರ್ಲಿಲ್ಲ, ಗುಡಿಯೊಳಗೆ ಬರಂಗಿಲ್ಲ. ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಪಾಪ ಪರಿಹಾರ ಆಗ್ತದೆ. ಪಾಪ ಪರಿಹಾರ ಆಗ್ತದೇನೋ ತಲೆ ಬೋಳಿಸ್ಕೊಂಡು ಬಂದ್ರೆ? ಮಂಡೆ ಬೋಳ ಆದರೇನು ಮನ ಬೋಳ ಆಗದನಕ್ಕ. ತಲೆ ಬೋಳಿಸ್ಕೊಂಡು ಬರ್ತಾರೆ ಚಲೋ ಚಲೋ ಚಂದ, ಅವ್ರು ಮಾತ್ರ ಬೋಳಿಸ್ಕೊಳ್ಳಲ್ಲ, ಮಂದಿದ್ ಬೋಳಿಸ್ತಾರೋ ತಿಳಿತಿಲ್ಲ. ಮೊದಲು ಶರಣರು ನಿಮ್ಮ ಆತ್ಮಬಲದ ಹಕ್ಕನ್ನು ಕಲ್ಪಿಸಿಕೊಟ್ರು, ಬದುಕಲದ ಕಲಿಸಿದ ಕೊಟ್ರು, ಮೋಸ ಮಾಡುವ ತಂತ್ರಗಾರಿಕೆಯನ್ನು ವಿರೋಧಿಸಿದ್ರು, ಅವರು ಚಿಂತನೆಗಳನ್ನು ವಿರೋಧಿಸಿದ್ರು. ಇದು ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಮೊದಲು ಬರಬೇಕು ಸ್ವಾಮಿ. ಒಪ್ಪಿಕೊಳ್ಳಬಾರದು, ನಾನು ಒಂದೇ ಸಾಲನ ಹೇಳಿದ್ನಲ್ಲ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ. ನೋಡು, ವಿಚಾರ ಮಾಡು. ಬಸವಣ್ಣ ಕಲ್ಲು ದೇವರಲ್ಲ ಅಂದ, ಮಣ್ಣು ದೇವರಲ್ಲ ಅಂದ, ಮರ ದೇವರಲ್ಲ ಅಂದ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ ಅಂದ, ಮಂತ್ರಾಲಯದಲ್ಲಿ ಇರುವುದು ದೇವರು ದೇವರಲ್ಲ ಅಂದ, ಮಂತ್ರಾಲಯದಲ್ಲಿ ದೇವರು ಇದ್ರೆ ದೇವರು ನಮ್ಮನ್ನು ಕಾಪಾಡಿಕೊಂಡ್ರೆ ಪ್ರಳಯ ಬಂದ್ರೆ ಅದನ್ನೇ ಅವ್ರು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಹೆಂಗದನ ದೇವರು? ಪ್ರಳಯದಲ್ಲಿ ಸತ್ಯ ಹಕ್ಕದ, ಅದಕ್ಕೆ ಅದ್ರ ಹಕ್ಕದು. ಇಟ್ ಈಸ್ ನೇಚರ್ ಬ್ಯೂಟಿ. ಅದ್ರ ತನ್ನನ್ನು ತಾನು ಕಾಪಾಡ್ಕೊಳ್ತದೆ, ಅದು ಬಿಡೋದಿಲ್ಲ. ಅದು ಈ ಜಗತ್ತಿನಲ್ಲಿ ಮನುಷ್ಯರ ಕೈಯಲ್ಲಿ ದೇವರಿಲ್ಲ, ಮನುಷ್ಯರ ಕೈಯಲ್ಲಿ ಧರ್ಮ ಇಲ್ಲ, ಸ್ವಾಮಿಗಳ ಕೈಯಲ್ಲಿ ಧರ್ಮ ಇಲ್ಲ. ಸ್ವಾಮಿಗಳ ಕೈಯಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಧರ್ಮವನ್ನು ಸ್ಥಾಪನೆ ಮಾಡುವ? ಈ ಜಗತ್ತಿನಲ್ಲಿ ದೇವರು ಒಂದೇ ಸಲ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ನೀರು, ಗಾಳಿ, ಭೂಮಿ, ಆಕಾಶ, ಯಾರದು? ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮದಾನ, ಎತ್ತು ನಿಮ್ಮದಾನ, ಪಿತ್ತು ನಿಮ್ಮದಾನ,
ನಿಮ್ಮ ದಾನವರು ನುಂಡು ಅನ್ಯರ ನೊಗಳುವ ಕುನ್ನಿಗಳನೇ ನಿಂಬೆನಯ್ಯ ರಾಮನಾಥ. ಯಾರದು ದಾನ? ಏನು ಮೋಸ ನಡೆದ್ರೆ, ಏನು ಮೋಸ ನಡೆದದ? ನನಗಂತೂ ಒಂದೊಂದು ಸಲ ಭಯ ಆಗುತ್ತೆ. ನೀವು ಬಹಳ ಡೇಂಜರ್ ಇದ್ರಿ ಹುಡುಗರು, ನಮಗೂ ಚಪ್ಪಾಳೆ ತಡ್ತೀರಿ, ಅಂಥವ್ರು ಬಂದು ಭಾಷಣ ಮಾಡಿದ್ರು ಚಪ್ಪಾಳೆ ತಡ್ತೀರಿ ನೀವು. ನಿಮ್ಮನ್ನು ನಂಬೋದು ಭಾಳ ಡೇಂಜರ್ ನಮಗೆ, ನಿಮ್ಮನ್ನು ಭಾಳ ಡೇಂಜರ್ ನಿಮ್ಮನ್ನು ನಂಬೋದು. ನೀವು ವಿಚಾರಕ್ಕೆ ತಲೆ ಬಾಗೋದಿಲ್ಲ, ತಕ್ಷಣ ದೊಡ್ಡವರಾಗ್ಬಿಡ್ಬೇಕು ನೀವು. ಅಂಥವ್ರ ಕಡೆ ಬೆನ್ನತ್ತವ್ರು ನೀವು ಲಾಟ್ರಿ ಹೊಡೆದು ಬಿಡಬೇಕು. ಸ್ವಾಮಿ ಹತ್ರ ಹೋದ್ರೆ ಅವ ಮಂತ್ರ ಕೊಟ್ಟರೆ ನರೇಂದ್ರ ಶರ್ಮ ಬಿಗ್ ಬ್ಯಾಸ್ ಅಲ್ಲಿ ಡ್ಯಾನ್ಸ್ ಆಡ್ ಬಂದು ಭವ್ಯ ಬ್ರಹ್ಮಾಂಡ ಹೇಳಿದ್ರು ಅವನ ಮಾತೇ ಕೇಳಪೈಕಿ ನೀವೆಲ್ಲರೂ. ತಿಳಿತಿಲ್ಲೋ ಸ್ವಾಮೀಜಿ ಅಂತಂದ್ರೆ ಏನು ದೊಡ್ಡವರಲ್ಲ, ಮೇಲಿಂದ ಇಳಿದು ಬಂದವರಲ್ಲ. ನಿಮ್ಮಂಗೆ ನಾವು ತಂದೆ ತಾಯಿ ಗರ್ಭದಾಗ ಹುಟ್ಟಿದ್ದೇವೆ, ನಿಮ್ಮಂಗೆ ನಮಗೆ ರೋಗ ರುಜಿನಗಳಿದೆ, ನಿಮ್ಮಂಗೆ ಹುಟ್ಟು ಸಾವುಗಳಿದೆ. ನಾವು ಸ್ವಲ್ಪ ತಪ್ಪು ಮಾಡುವವರಲ್ಲ, ತಪ್ಪನ್ನು ತಿದ್ದಿ ಹೇಳಿಕೊಂಡು ಬದುಕುವ ಜನಾಂಗಕ್ಕೆ ಸ್ವಾಮೀಜಿ ಅಂತ ಕರೀತಾರೆ ಅನ್ನತಕ್ಕಂಥದ್ದನ್ನ ಮೊದಲು ತೀರ್ಮಾನ ಮಾಡಿಕೊಳ್ಳಬೇಕಾಗಿತ್ತು. ಏನು ಎಷ್ಟು ಮೋಸ, ಎಷ್ಟು ನಿಮ್ಮನ್ನು ಬದುಕಕ್ಕೆ ಬಿಡೋದಿಲ್ರಿ. ಬಿಟ್ಟಾರೇನ್ರಿ ನಿಮ್ಮನ್ನು ಬದುಕಕ್ಕ? ಹೆಣ್ಣುಮಕ್ಕಳನ್ನು ಬಿಟ್ಟಾರೇನ ಬದುಕಕ್ಕ? ಎಡಗಾಲಿ ಯಾರು ಹಾಕು? ಹೆಣ್ಮಕ್ಳದ್ದು ಎಡಗಾಲ ಯಾರು ಹಾಕು? ಬಲಗಾಲ ಯಾರು ಹಾಕು? ಮದುವೆ ಆದ ಮೇಲೆ ಯಾವ ಕಾಲ ಹಾಕಬೇಕು? ಆದರೆ ಎಡಗಾಲು ಯಾರ ಹಕ್ಕು? ಬಹಳ ಬೇರೆ ಚಿನ್ನಮ್ಮ. ಸಂವಿಧಾನದ ಹಕ್ಕು ದೂರ ಹೋಗಲಿ, ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಹಕ್ಕು ದೂರ ಹೋಗಲಿ, ಅದು ಸಮಾಜ ಕೊಡ್ತದ, ಅದು ವಿಧಾನಸೌಧ ಕೊಡ್ತದ, ಅದನ್ನ ಯಾರನ್ನು ಬಿಡೋದಿಲ್ಲ. ತಗೊಂಡ ಬಂದು ಜೈಲಲ್ಲಿ ತುಂಬ ಕುಂಡ್ರಿಸ್ತದ, ಅದು ಯಾರನ್ನು ಬಿಡೋದಿಲ್ಲ. ಅದು ಸಂವಿಧಾನದ ಹಕ್ಕು, ಯಾರನ್ನು ಬಿಡೋದಿಲ್ಲ. ಅದು ನ್ಯಾಯ. ನಿಮಗೆ ಹಕ್ಕು ಕೊಟ್ಟಾರ ಹೆಣ್ಣು ಮಕ್ಳಿಗೆ? ಏನು ಕೊಟ್ಟಾರ ನಿಮಗೆ ಹಕ್ಕು? ಎಡಗಾಲ ಹಾಕಿದ್ರ ಕಟ್ ಮಾಡಬಿಡ್ರಿ. ನಿಮಗೆ ಪೂಜೆಗೆ ಹೋದಾಗ ದೇವಸ್ಥಾನದಲ್ಲಿ ಯಾವ ಕೈಯಲ್ಲಿ ಪ್ರಸಾದ ತೆಗೆದುಕೊಳ್ಬೇಕು? ಇದಕ್ಕೆ ಹಕ್ಕು, ಇದಕ್ಕೆ ಹಕ್ಕು. ಇದಕ್ಕೇನದ ಪ್ರಸಾದ ತೆಗೆದುಕೊಳ್ಳುವ ಹಕ್ಕು? ಯಾವುದಕ್ಕದ? ಎಡಗೈಗೆ. ಹಾಗಾದ್ರೆ ಇದು ನಾಳೆ ಸ್ಟ್ರೈಕ್ ಮಾಡ್ಲಿ, ಗೊತ್ತಾಗ್ತದ ಅವ ಹಕ್ಕು ಮಾಡ್ದವನು ಗೊತ್ತಾಗ್ತದ ಕತೆ ಏನಂತ. ಅವನು ಹಕ್ಕು ಮಾಡ್ದವನು ಗೊತ್ತಾಗ್ತದ ಧಾರ್ಮಿಕ ಹಕ್ಕು ಮಾಡ್ದವನಿಗೆ ಅವನಿಗೆ. ಆ ದೇಹದೊಳಗಡೆ ಹಕ್ಕು ಬಾಧತೆಗಳನ್ನ ಕಸಿದುಕೊಂಡ್ರು ಇವರು. ಎಡಗೈ ಕನಿಷ್ಠ, ಎಡಗಾಲು ಕನಿಷ್ಠ, ಬಲಗಾಲ ಶ್ರೇಷ್ಠ. ಎಡಗಣ್ಣು ಹೊಡೆದ್ರ ಬಲಗಾಲನ್ನು ಹೊಡೆದ್ರ ಕಣ್ಣು ಶ್ರೇಷ್ಠ. ಎಷ್ಟು ನಿಮ್ಮ ದೇಹದಲ್ಲಿರುವ ಹಕ್ಕುಗಳನ್ನು ಕಳೆದುಕೊಂಡವರು ಈ ದೇಶದೊಳಗಡೆ ಇವರು ಉತ್ತಮರು. ಇನ್ನು ಅನ್ನ ನೀರು ಹೋಗೋ ದೂರ ಹೋಯ್ತ್ರಿ. ಅನ್ನ ನೀರು ಕೊಡೋದು ನಿಸರ್ಗ ಕೊಟ್ಟು ಬಿಡುತ್ತೆ. ನಿಮ್ಮನ್ನು ಬದುಕಲಿಕ್ಕೆ ಬಿಡ್ಲಿಲ್ಲ ಸ್ವಾಮಿ, ನಿಮ್ಮನ್ನು ಕ್ಷಣ ಕ್ಷಣದಲ್ಲಿ ಬದುಕಕ್ಕೆ ಬಿಡ್ಲಿಲ್ಲ ನಿಮ್ಮನ್ನ. ಎಷ್ಟರ ಮಟ್ಟಿಗೆ ನಿಮ್ಮನ್ನು ಹಿಂಸೆ ಆಗ್ತಾ ಇದೆ ಅಂದ್ರೆ, ಈ ಧರ್ಮ ನಿಮ್ಮನ್ನು ದುಡಿದಿರುವ ಹಣವನ್ನು ತಿಂದು ಬದುಕಲಿಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಡ್ತಾ ಇಲ್ಲ ಇವತ್ತು ಧರ್ಮ. ಹೊರಗಡೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಭಯ ನಿಮಗೆ, ಹೊರಗಡೆ ಹೋಗಬೇಕಾದ್ರೆ ಭಯ, ಕಾಗೆ ಕೂಗಿದರೆ ಭಯ, ಪಲ್ಲಿ ನೊಚ್ಚುಗುಟ್ಟಿದ್ರೆ ಭಯ. ಎಷ್ಟು ಭಯದ ಮಿಶ್ರಿತ ವಾತಾವರಣದಲ್ಲಿ ನಿಮ್ಮ ತನವನ್ನು ಕಳೆದುಕೊಂಡು ಬದುಕ್ತಾ ಇದ್ದೀರಿ ಈ ದೇಶದೊಳಗಡೆ. ನೀವು ಎಷ್ಟರ ಮಟ್ಟಿಗೆ ಇದನ್ನು ನಿಮ್ಮ ಮೇಲೆ ಹೇರಲ್ಪಟ್ಟಿದ್ದಾರೆ ಇವರು? ಹಾ ಅಲ್ಲ, ಬದುಕಕ್ಕೆ ಬಿಟ್ಟಿದ್ದಾರೇನೋ. ಗಂಡ ಸತ್ತಂತ ಹೆಂಡತಿ ಮದುವೆ ಆಗಬಾರದು, ಹೆಂಡತಿ ಸತ್ತಂತ ಗಂಡ ಓಯ್ ಒಂದು ವರ್ಷದೊಳಗೆ ಆಗಬೇಕು. ಬಹಳ ಮಜಾ ಅದರಿ ಇದು. ಹೆಂಡತಿ ಸತ್ತಂತ ಗಂಡ ಒಂದು ವರ್ಷದೊಳಗೆ ಹಾಕಬೇಕು. ಕಾರಣ, ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ಹಕ್ಕು ಕೊಡಲಿಲ್ಲ. ಹೆಣ್ಣು ಮಕ್ಕಳಲ್ಲಿ ಕುಳಿತವ್ರು ನಿಮಗೊಂದು ವಿಚಾರ ಹೇಳ್ತೇನೆ, ದಯಮಾಡಿ ಹೆಣ್ಣು ಮಕ್ಕಳೇ, ನೀವು ಮೊದಲು ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು, ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು, ವಿಚಾರದ ಕಡೆಗೆ ಬರಬೇಕು. ಅದಕ್ಕಾಗಿ ಸಾವಿತ್ರಿಬಾಯಿ ಪೋಲೆಯವರು ಮೊದಲು ಶಾಲೆಯನ್ನು ತೆಗೆದ್ರು, ಅದಕ್ಕಾಗಿ ಅಕ್ಕ ಮಹಾದೇವಿ ಬಂದ್ಲು, ಅದಕ್ಕಾಗಿ ಸೂಳೆ ಸಂಕವ ಬಂದ್ಲು, ಅದಕ್ಕಾಗಿ 12,000 ಜನ ವೇಶ್ಯರನ್ನ ಬಸವಣ್ಣ ಶರಣೆಯರನ್ನಾಗಿ ಮಾಡ್ದ. ಶರಣೆಯರು ಗರ್ತಿಯರು ಶರಣೆಯರಾಗಬೇಕಾದ ಪದ್ಧತಿಯನ್ನು ಧಿಕ್ಕರಿಸಿ ತನು ಸೂಳೆ ಆಗಿರಬಹುದು, ಮನ ಪಾವಿತ್ರ್ಯ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ಹಕ್ಕದ ಕೊಟ್ಟ ಬಸವಣ್ಣ ಅನ್ನತಕ್ಕಂಥದ್ದು ಜಗತ್ತಿನ ಹಕ್ಕು ಇದು. ಯಾರ ಮನೆ ಹಕ್ಕಲ್ಲ ಅದು, ಒಂದು ಸೂಳೆಗೆ ಬದುಕುವ ಹಕ್ಕನ್ನು ಕೊಟ್ಟ ಬಸವಣ್ಣ. ಏನು ಕುಂಕುಮ ಇಟ್ಟುಕೊಂಡು ಗಂಡನ್ ಚಲೋ ಜೊತೆಲಿ ಅದನ್ನು ಬದುಕಿರ್ಬೋದು, ಏ ಗರ್ತಿ ಬಹಳ ಚಲೋ, ಸೂಳೆ ಬಹಳ ಕೆಟ್ಟ, ತನು ಭಕ್ತ ಮನ ಭವಿ.
ಸ್ವನು ಭಕ್ತ ಮನಭವಿ. 12,000 ಜನ ಸೂಳೆಯರು ಶರಣೆಯರಾದರೂ ಬದುಕುವ ಹಕ್ಕದು. ಅವರು ಹೊಟ್ಟೆಪಾಡಿಗಾಗಿ ಬದುಕಿರಬಹುದು, ಆದರೆ ಅವರ ಮನಸ್ಸು, ಅವರ ಆತ್ಮ ಬಹಳ ಚೆನ್ನಾಗಿದೆ. ಅವರಿಗೆ ಬದುಕಲಿಕ್ಕೆ ಹಕ್ಕಿಲ್ಲ, ಅವರಿಗೆ ಸಮಾಜದೊಳಗಡೆ ಬರಲಿಕ್ಕೆ ಹಕ್ಕಿಲ್ಲ, ಅವರಿಗೆ ಮದುವೆ ಮಾಡಿಕೊಳ್ಳುವ ಹಕ್ಕಿಲ್ಲ. ಗಂಡ ಸತ್ತಂತ ಹೆಂಡತಿ ಇನ್ನು ಸಣ್ಣ ವಯಸ್ಸಿನಲ್ಲಿ ಇದ್ರೆ ಇನ್ನೊಬ್ಬನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಜೀವನವನ್ನು ಸಾಗಿಸುವ ಹಕ್ಕಿಲ್ಲ. ಏನು ಸ್ವಾಮಿ, ಸಮಾಜದಲ್ಲಿ ಎಷ್ಟು ವಿಚಿತ್ರವಾದಂಥ ಧರ್ಮ, ಎಷ್ಟು ವಿಚಿತ್ರವಾದಂಥ ಆಚರಣೆಗಳು, ಎಷ್ಟು ವಿಚಿತ್ರವಾದಂಥ ಮಾನಸಿಕ ಅಲಸ್ಯವಾಗಿರ್ತಕ್ಕಂಥ ಸಂಯದ ಆಚರಣೆಗಳನ್ನು ಏರಿಸಿ ಇವತ್ತು ಈ ಸಮಾಜದಲ್ಲಿ ನಿಮ್ಮನ್ನು ಆತ್ಮವನ್ನು ಕೊಲ್ತಾ ಇದೀವಲ್ಲ, ಬದುಕಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಾ ಇಲ್ಲಲ್ಲ, ನಾವು ಕ್ಷಣ ಕ್ಷಣಕ್ಕೆ ಏರಿಸ್ತಾ ಇದ್ದೀವಲ್ಲ. ನಾವು ವಿಚಾರ ಮಾಡಬೇಕು, ಇಲ್ಲಿ ಕುಳಿತವರು ನೀವೆಲ್ಲರೂ ಚಿಂತನೆ ಮಾಡಬೇಕು. ಒಂದು ನಾಯಿ ಬದುಕಿನಲ್ಲಿ ರೋಡಿನಲ್ಲಿ ಬದುಕ್ತದೆ, ಒಂದು ಕತ್ತೆ ಬಹಳ ಚೆನ್ನಾಗಿ ಬದುಕ್ತದೆ, ಒಂದು ಕೋಳಿ ಬದುಕ್ತದೆ ಈ ಸಮಾಜದಲ್ಲಿ. ಆದರೆ ಕೆಳವರ್ಗದವರು ಹೋಟ್ಲಿಗೆ ಬಂದರೆ ಅವರೇ ಮನೆಯಲ್ಲಿ ಒಡೆದಿರುವಂತಹ ಕಾಯಿ ಕಂಠವನ್ನು ತೆಗೆದುಕೊಂಡು ಚಾ ಕುಡಿದು ಅಲ್ಲೇ ಆ ಚಾ ಬಿಸಾಕಿ ಹೋಗಬೇಕಂತಂದ್ರೆ ನಿಮ್ಮ ಅಮಾನವೀಯ ದೃಷ್ಟಿಯ ಧರ್ಮ ಇವತ್ತು ಈ ಜಗತ್ತಿನಲ್ಲಿ ಮೆರೆಯಿತು. ಮನುಷ್ಯರನ್ನ ಮನುಷ್ಯರಾಗಿ ಕಾಣದೇ ಇರತಕ್ಕಂಥದ್ದು ಧರ್ಮ ಏನು ಸ್ವಾಮಿ? ಮನುಷ್ಯರನ್ನ ಮನುಷ್ಯರಾಗಿ ಕಾಣದೇ ಇರತಕ್ಕಂಥದ್ದು ಧರ್ಮನೇ ಈ ಜಗತ್ತಿನಲ್ಲಿ. ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು, ಕಾಣದ ದೇವರನ್ನು ಪ್ರೀತಿ ಮಾಡುವಿರಾ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಿಲ್ಲ. ಬುದ್ಧ ಅಂಗುಲಿಮಾಲ ನನ್ನ ಪ್ರೀತಿ ಮಾಡ್ದ. ಬದುಕಪ್ಪ, ನಿನ್ನ ಹಕ್ಕು, ತಿಳಿಲಾರದ ನೀನು ತಪ್ಪು ಮಾಡದ, ನೀನು ತಿಳಿದ ಮೇಲೆ ನೀನು ಬದುಕು. ನೀನು ಯೇಸುವನ್ನ ತೆಗೆದುಕೊಂಡು ಹೋಗಿ ಶಿಲುಬೆಗೆ ಏರಿಸುವಾಗ, ಯಹೂದಿಗಳು ಯೇಸುವನ್ನ ಶಿಲುಬೆಗೆ ಏರಿಸುವಾಗ ಅನೇಕ ಜನ ಶಿಕ್ಷೆಯನ್ನು ಕೊಟ್ಟರೆ ಯೇಸು ಹೇಳ್ತಾನೆ, ಅವರಿಗೆ ಶಿಕ್ಷೆ ಕೊಡಬೇಡಿ, ತಿಳಿದು ಮಾಡುವವರಲ್ಲ, ತಿಳಿದೇ ಮಾಡುವವರು, ತಿಳಿದರೆ ಅವರ ತಪ್ಪನ್ನು ತಿದ್ದಿಕೊಂಡು ಅವರು ಬದುಕಲಿಕ್ಕೆ ಅವರಿಗೆ ಹಕ್ಕಿದೆ, ಅವರನ್ನು ನೀವು ಶಿಕ್ಷಿಸಬೇಡಿ ಅನ್ನತಕ್ಕಂಥ ಮಾತನ್ನು ಯೇಸು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಜಗತ್ತಿನಲ್ಲಿ. ಯಾರ ಹಕ್ಕು ಸ್ವಾಮಿ, ಯಾರ ಹಕ್ಕು ಈ ಜಗತ್ತಿನಲ್ಲಿ, ಯಾರ ಹಕ್ಕು ಇದು? ನಾನೊಂದು ಪ್ರಶ್ನೆ ಕೇಳ್ತೇನೆ, ನೀವು ಹೋರಾಟ ಎಂಥದ್ದಿರಬೇಕು ಅಂತಂದ್ರೆ ಆರೋಗ್ಯಪೂರ್ಣವಾದ ಹೋರಾಟ. ನಾನು ನಿಮ್ಮನ್ನು ಯಾರನ್ನು ಸಹ ಎಕ್ಸೆಸ್ಟ್ ಮಾಡ್ತಾ ಇಲ್ಲ, ಸೆಂಟಿಮೆಂಟಲ್ ಮಾತನಾಡ್ತಾ ಇಲ್ಲ. ನಿಮ್ಮ ಮನಸ್ಸಿನೊಳಗಡೆ ಒಂದಿಷ್ಟು ಮಾನವೀಯ ಮೌಲ್ಯಗಳ ಬೀಜ ಎದ್ದೇಳಬೇಕಾಗಿದೆ ಇವತ್ತು, ಚಿಂತನೆ ಹೇಳಬೇಕಾಗಿದೆ ಇವತ್ತು. ನಾವು ಯಾರ ವಿರೋಧಿಗಳ ಹೋರಾಟ ಅಲ್ಲ ಸ್ವಾಮಿ, ಯಾರ ವಿರೋಧ ಹೋರಾಟ ಮಾಡಲಿಕ್ಕೆ ನಮಗೇನು? ಸೂರ್ಯ ಯಾರದು ಸ್ವಾಮಿ, ಯಾರದು ಸೂರ್ಯ? ಸೂರ್ಯ ಯಾರದು? ಎಲ್ಲರ ಮನೆಯ ಮೇಲೆ ಒಂದೇ ರೀತಿಯಲ್ಲಿ ಬೆಳಕು ಚೆಲ್ತಾನೋ ಇಲ್ಲೋ? ಹಾಗಾದರೆ ಅದು ಸೂರ್ಯನ ದೇವರು. ನಾನು ಹೇಳಿದಂತೆ ಪೂಜೆ ಮಾಡು, ನಮ ಸೂರ್ಯಾಯ, ನಮ ಚಂದ್ರಾಯ, ನಮ ಮಂಗಳಾಯ, ನಮ ಬುಧಾಯ, ನಮ ಶುಕ್ರಾಯ, ನಮ ಶಾನಿ ರಾಹು ಕೇತುವೆ ನಮಃ. ನೀ ಬಂದು ಹೊರಗಡೆ ಸೂರ್ಯನನ್ನು ಪೂಜೆ ಮಾಡುವ ಹಕ್ಕು ನನ್ನಿಂದನೇ ಪಡೆದುಕೊಳ್ಳಬೇಕು ಅನ್ನುವಂತಹ ಉತ್ತಮರ ಮಾತು ಕೇಳಬೇಕು. ಸೂರ್ಯ ನಿನ್ನದೇ ಅನ್ನತಕ್ಕಂಥ ಹಕ್ಕಿನಿಂದ ನೀ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು. ಸೂರ್ಯ ಯಾರದದು? ನಿನ್ನ ಹಕ್ಕಲ್ಲದು? ಇಲ್ಲ, ನಾನು ಹೇಳಿದಂತೆ ಸೂರ್ಯದೇವರನ್ನ ಪೂಜಿಸಬೇಕು. ನಾನು ಮಾತನಾಡಿರೋದು ಕೇವಲ ಧಾರ್ಮಿಕ, ಎಲ್ಲ ಸಬ್ಜೆಕ್ಟ್ಗಳನ್ನು ಮುಂದೆ ಮಾತನಾಡೋಣ. ಸಾಹೇಬ್ರ ಜೊತೆ ವಿಚಾರಗಳನ್ನು ಚಿಂತನೆ ಇಡ್ತಾ ಇದ್ದೇನೆ. ನಿಮ್ಮಂಥವ್ರ ಹುಡುಗರಿಗಾಗಿ ನಮ್ಮಂಥವ್ರು ಸಾಹೇಬ್ರು ಯಾವಾಗಲೂ ಬದುಕಿರ್ತೇವೆ. ನಿಮ್ಮ ಬದುಕನ್ನು ನೀವು ರೂಪಿಸಿಕೊಳ್ಳೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೇವೆ ಅನ್ನತಕ್ಕಂಥದ್ದು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವೆಲ್ಲ ಬದುಕಿ ಸ್ವಾಮಿ, ಚಿಂತನೆಗಳಿಂದ ಬದುಕ್ರಿ, ಹೆದರಬೇಡ್ರಿ. ನೀವು ಹೆದರಬೇಡ್ರಿ, ದೇವರು ಧರ್ಮದ ವಿಷಯದಲ್ಲಿ ಎಂದೂ ಹೆದರಬೇಡ್ರಿ.